ಹಲೋ ಫ್ರೆಂಡ್ಸ್, ಇವತ್ತು ನಾನು ವಾಟರ್ ಲೆಟ್ಯೂಸ್ ಅಥವಾ ಕನ್ನಡದಲ್ಲಿ ಇದನ್ನು ಅಂತರ್ಗಂಗೆ ಅಂತ ಕರಿತೀವಿ, ಇದನ್ನು ರೀಪಾಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ವಾಟರ್ ಲೆಟ್ಯೂಸಲ್ಲಿ ಒಂದು ಹೂವಿದ್ರೆ ಸಾಕು, ತುಂಬ ಹೂಗಳು ಬೆಳೀತಾ ಇರುತ್ತೆ, ತುಂಬ ಬೇಗ ಮಲ್ಟಿಪಲ್ ಆಗ್ತಾ ಇರುತ್ತೆ. ಟಬ್ ತುಂಬ ಬೆಳೆದು ಓವರ್ಲೋಡ್ ಆದಾಗ ನಾವು ಇನ್ನೊಂದು ಟಬ್ಬಿಗೆ ಅದನ್ನು ಚೇಂಜ್ ಮಾಡಬೇಕಾಗತ್ತೆ. ನಾನಿಲ್ಲಿ ಒಂದು ಹಳೇದಾಗಿರೋ ಟಬ್ಬನ್ನು ಪೇಂಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಪಾಟಿಂಗ್ ಮಿಕ್ಸ್ ಹಾಕಿ ಮರಳು ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಂಪೋಸ್ಟ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ವಾಟರ್ ಲೆಟ್ಯೂಸ್ಗೆ ಸ್ಟಾರ್ಟಿಂಗಲ್ಲಿ ನಾವು ಏನು ಪಾಟಿಂಗ್ ಮಿಕ್ಸ್ ತೊಗೊಂಡಿರ್ತೀವಿ ಅಷ್ಟೇ ಸಾಕಾಗುತ್ತೆ, ಪುನಃ ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇರಲ್ಲ. ನೀರನ್ನು ಪದೇ ಪದೇ ಚೇಂಜ್ ಮಾಡಬೇಕಾಗಿಲ್ಲ. ಇವಾಗಿರೋ ನೀರಿಗೇ 3 ರಿಂದ 4 ದಿನಕ್ಕೊಂದ್ಸಲ ಓವರ್ಫ್ಲೋ ಆಗೋ ಹಾಗೆ ಆ ಟಬ್ ತುಂಬ ನೀರನ್ನು ತುಂಬಿಸ್ಬೇಕು. ಈ ಗಿಡಕ್ಕೆ ಯಾವುದೇ ರೀತಿ ಕೇರ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಇದನ್ನು ಇಟ್ಟಿರೋ ಕಡೆ ನೆರಳಿರಬಾರ್ದು, ಯಾವಾಗಲೂ ಸನ್ಲೈಟ್ ಇರಬೇಕು. ನೆರಳಿದ್ರೆ ಈ ಗಿಡ ಸತ್ತೋಗುತ್ತೆ. ಈ ವಾಟರ್ ಲೆಟ್ಯೂಸಲ್ಲಿ ಮಾಡಬೇಕಾಗಿರೋ ಕೆಲಸ ಅಂದರೆ ಈ ರೀತಿ ಎಲ್ಲೋ ಆಗಿರೋ ಎಲೆಗಳನ್ನೆಲ್ಲ ಕಿತ್ತು ತೆಗಿತಾ ಇರಬೇಕಾಗತ್ತೆ. ಯಾವಾಗ ಆ ಟಬ್ ಫುಲ್ ಕವರ್ ಆಗಿ ತುಂಬ ಜಾಸ್ತಿ ಆದಾಗ ಆ ವಾಟರ್ ಲೆಟ್ಯೂಸ್ಗಳನ್ನ ತೆಗೆದು ಬೇರೆ ಟಬ್ಬಲ್ಲಿ ಬೆಳಿಬೇಕಾಗತ್ತೆ. ಹಾಗೆ ಇದು ಒಂದಿದ್ರೆ ಅದ್ರ ಸುತ್ತ ತುಂಬ ಈ ರೀತಿ ಗಿಡಗಳು ಬೆಳೀತಾ ಇರತ್ತೆ.